ಕೆಳಗಿನವುಗಳಲ್ಲಿ ಸರ್ಫೇಸ್ ಟು ಏರ್ ಒಂದು ಸೈನ್ಸ್ ಅಂತ ಕ್ವೆಶ್ಚನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಸರ್ಫೇಸ್ ಟು ಏರ್ ನೆಲದಿಂದ ಆಕಾಶಕ್ಕೆ ಹೋಗತಕ್ಕಂತದ್ದು ಮಿಸೈಲ್ ಗೆ ಸೇರದನ್ನು ಗುರುತಿಸಿ ಸೇರದನ್ನು ಗುರುತಿಸಿ ಇದು ಅಷ್ಟೇ ಕೆಪಿಎಸ್ಸಿ ಎಕ್ಸಾಮ್ಸ್ ಅಂತೋ ತುಂಬಾ ಇಂಪಾರ್ಟೆಂಟ್ ಇರೋದಿದು. ಸೋ ಸೇರದನ್ನು ಗುರುತಿಸಿ. ಮೊದಲನೇದು ಅಸ್ತ್ರ ಅಂತಿದೆ, ಎರಡನೇದು ತ್ರಿಶೂಲ, ಮೂರನೇದು ಬರಾಕ್ ಏಟ್, ನಾಲ್ಕನೇದು ಆಕಾಶ ಅಂತ ಹೇಳಿದೆ. ಇಲ್ಲಿ ಆನ್ಸರ್ ನೋಡಬೇಕಾದ್ರೆ ಸರ್ಫೇಸ್ ಟು ಏರ್ ಬಂದ್ಬಿಟ್ಟು ಸೇರದನ್ನು ಗುರುತಿಸಿ ಅಂತ ಹೇಳಿದೆ, ಸೇರದನ್ನು ಗುರುತಿಸಿ ಅಂತ ಹೇಳಿದೆ. ಅಸ್ತ್ರ ಬಂದ್ಬಿಟ್ಟು ಅದು ಸರ್ಫೇಸ್ ಟು ಏರ್ ಬರಲ್ಲ. ಅಸ್ತ್ರ ಅಂತಕ್ಕಂಥದ್ದು ಏರ್ ಟು ಏರ್ ಅಂತ ಹೇಳ್ತೀವಿ. ಅಸ್ತ್ರ ಅಂತಕ್ಕಂಥದ್ದು ಏರ್ ಟು ಏರ್ ಅಂತ ಕರಿತೀವಿ. ಓಕೆನಾ? ಈ ತ್ರಿಶೂಲು, ಬರಾಕು, ಆಕಾಶ ಆಗಿರ್ಬೋದು, ಈ ಮೂರನ್ನ ನಾವು ಸರ್ಫೇಸ್ ಟು ಏರ್ ಅಂತ ಕರಿತೀವಿ. ಇಲ್ಲಿ ಸರ್ಫೇಸ್ ಟು ಸರ್ಫೇಸ್ ಬರುತ್ತೆ, ಸರ್ಫೇಸ್ ಟು ಏರ್ ಬರುತ್ತೆ, ಏರ್ ಟು ಏರ್ ಬರುತ್ತೆ. ಆದರೆ ನೆನ್ಪಿಟ್ಕೊತೀವಿ ಅನ್ನೋದು ಬೇಕು. ಎಷ್ಟೊತ್ತು ಓದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟೊತ್ತು ರಿವಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಒಂದ್ಸಲಿ ಓದಿದ್ರು. ಯಾಕಂದರೆ ನೀವು ಇವಾಗ ಓದ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾಳೆನೇ ಎಕ್ಸಾಮ್ ಬರೆಯಿರಿಲ್ಲ. ಇವಾಗ ಓದಿರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಕನ್ಫರ್ಮ್ ಆಗುತ್ತೋ? ನೀವು ಒಂದು ವರ್ಷ ಬಿಟ್ಟು ಅಥವಾ ನೀವೀಗ ಪಿ ಸಿ ಆಗಿದ್ರೆ ನೆಕ್ಸ್ಟ್ ವರ್ಷನಾದರೂ ಪಿ ಎಸ್ ಸಿ, ಅದ್ರ ನೆಕ್ಸ್ಟ್ ವರ್ಷ ಮತ್ತೆ ಕೆ ಎಸ್ ಗಾರು ಬರಿತಾನೆ ಇರ್ತೀರಿ. ನೀವು ಒಂದ್ಸತಿ ಓದಿದ್ರಿ ಅಂತ ಹೇಳಿದ್ರೆ ಅದು ಲೈಫ್ ಟೈಮು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಅಥವಾ ನೀವು ಎಕ್ಸಾಮ್ ಬರೆಯೋವರೆಗೂನಾದ್ರೂ ನೆನ್ಪಿಟ್ಕೋಬೇಕಾಗತ್ತೆ. ಇವಾಗ ಮೆಟಲ್ಸ್ದು ಕೋಡ್ ಓಡಾಡಿದೆ. ಸೊ ಸಿಂಪಲ್ ಮೆಥಡ್ ಅದು, ಅಷ್ಟು ಸಿಂಪಲ್ ಇರುತ್ತೆ. ಕಾಂಪ್ಲಿಕೇಟ್ ಮಾಡಿಕೊಂಡು ಜಾಸ್ತಿ ಓದ್ತೆಲ್ಲ ಓದ್ತಿರ್ತಾರೆ, ಈ ಥರ ಕನ್ಫ್ಯೂಸ್ ಆಗ್ತಿರ್ತಾರೆ. ಕ್ವಶನ್ ಅದು ಕನ್ಫ್ಯೂಸೇ ಬೇಡ. ಈಗ ನಿಮಗೊಂದು ಸಿಂಪಲ್ ಕೋಡ್ ಓಡ್ ಹೇಳ್ತೀನಿ, ಸಿಂಪಲ್ ಕೋಡ್ ಅವ್ರು ಹೇಳ್ತೀನಿ, ಅದಷ್ಟನ್ನ ನೋಟ್ ಮಾಡ್ಕೊಳ್ಳಿ ನಿಮಗೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ಸಿಂದನು, ಇದಂತೂ ಯು ಪಿ ಎಸ್ ಸಿ ಅಂತೂ ರಿಪೀಟ್ ಕ್ವಶನ್ಸ್. ಇದು ಮಿಸೈಲ್ ಟೆಕ್ನಾಲಜಿ, ಡಿಫೆನ್ಸ್ ಟೆಕ್ನಾಲಜಿ ಅಂದರೆ ಬರುತ್ತಿದ್ದು, ರಿಪೀಟ್ ರಿಪೀಟ್ ಕ್ವಶನ್ ಇದು. ಸೊ ಮಿಸೈಲ್ ಅಂದ್ರೆ ಏನು ಅಂತ ಆಮೇಲೆ ನೋಡೋಣ. ಮಿಸೈಲ್ ಅಂದರೆ ಏನಂತ ಆಮೇಲೆ ನೋಡೋಣ. ಫಸ್ಟ್ ಇದಕ್ಕೆ ಕೋಡ್ ಅವ್ರು ಹೇಳ್ಬಿಡ್ತೀನಿ ನೋಡಿ. ಈ ಸರ್ಫೇಸ್ ಟು ಏರು ಮಿಸೈಲ್ಗೆ ಸೇರದನ್ನು ಅಂತ ಹೇಳಿದೆ. ಇಲ್ಲಿ ತ್ರಿಶೂಲು, ಓಕೆನಾ, ಬರಾಕು, ನೆಕ್ಸ್ಟು ಆಕಾಶು, ಈ ಮೂರು ಅಂತಕ್ಕಂಥದ್ದು ಇದು ಸರ್ಫೇಸ್ ಟು ಏರ್. ಹೆಂಗೆ ನೆನ್ಪಿಡ್ತೀರಿ? ತ್ರಿಶೂಲ ಅಂದ ತಕ್ಷಣ, ತ್ರಿಶೂಲ ಅಂದ ತಕ್ಷಣ ನಮ್ಗೆ ಯಾರು ನೆನಪಿಗೆ ಬರ್ತಾರೆ? ದೇವ್ರ ನೆನಪಿಗೆ ಬರುತ್ತೆ. ತ್ರಿಶೂಲ ಅಂದ ತಕ್ಷಣ ನಮ್ಗೆ ಯಾರು ನೆನಪಿಗೆ ಬರ್ತಾರೆ? ದೇವ್ರ ನೆನಪಿಗೆ ಬರುತ್ತೆ. ಯಾಕಂದರೆ ದೇವ್ರ ಕೈಲಿ ತ್ರಿಶೂಲ ಇದ್ದೇ ಇರುತ್ತೆ, ದೇವ್ರ ಕೈಲಿ ತ್ರಿಶೂಲ ಇದ್ದೇ ಇರುತ್ತೆ. ಸೊ ಇವಾಗ ನಾವು ಏನಾರ ಬೇಡ್ಕೋಬೇಕು ಅಂತ ಕೇಳಿದ್ರೆ, ದೇವ್ರನ್ನೇನಾರು ಬೇಡ್ಕೋಬೇಕಂತ ಕೇಳಿದ್ರೆ ಎಲ್ಲಿಂದ? ಮೂರು ಆಪ್ಷನ್ ಕೊಡ್ತೀನಿ. ಒಂದು ಸರ್ಫೇಸಲ್ಲಿ, ಒಂದು ಸರ್ಫೇಸ್ ಅಂತ ತಿಳ್ಕೊಳ್ಳಿ, ಓಕೆನಾ, ಮತ್ತೊಂದು ಏರ್ ಅಂತ ತಿಳ್ಕೊಳ್ಳಿ, ಓಕೆನಾ, ಸರ್ಫೇಸ್ ಅಂತ ತಿಳ್ಕೊಳ್ಳಿ, ಏರ್ ಅಂತ ತಿಳ್ಕೊಳ್ಳಿ, ಓಕೆನಾ. ನಾವಿಲ್ಲಿ ಏನಾರ ದೇವ್ರನ್ನ ಬೇಡ್ಕೋಬೇಕಂದ್ರೆ ಎಲ್ಲಿಂದ ಬೇಡ್ಕೋತೀವಿ? ಸರ್ಫೇಸ್ ಅಂದರೆ ನೆಲದ ಮೇಲಿಂದ ದೇವ್ರನ್ನ ಬೇಡ್ಕೋತೀವಿ, ನೆಲದ ಮೇಲಿಂದ ದೇವ್ರು ಬೇಡ್ಕೋತೀವಿ. ಆಮೇಲೆ ದೇವ್ರೇ ಅಂತ ಮೇಲೆ ನೋಡ್ತೀವಿ, ದೇವ್ರೇ ಅಂತ ಅಯ್ಯೋ ದೇವ್ರೇ. ಸೊ ಏನಾರ ಬೇಡ್ಕೊಳಂಗಿದ್ರೆ ಎಕ್ಸಾಮ್ ಬೇಗ ಪಾಸ್ ಆಗ್ಲಪ್ಪ, ಸೊ ನಂದು ಬೇಗ ಕ್ಲಿಯರ್ ಆಗ್ಲಪ್ಪ, ಪಿ ಎಸ್ ಆಗ್ಲಪ್ಪ, ಪಿ ಎಸ್ ಆಗ್ಲಪ್ಪ ಅಂತೇಳಿ ದೇವ್ರನ್ನ ಜಾಸ್ತಿ ಬೇಡ್ಕೋತಿರ್ತೀವಿ. ಅಂದರೆ ಮೇಲೆ ನೋಡ್ತೀವಿ, ಮೇಲೆ ನೋಡ್ತೀವಿ ತಾನೆ. ಸೊ ನಾನು ಏನಂತ ಹೇಳಿದೆ, ನಾವು ನೆಲದ ಮೇಲೆ ಇರ್ತೀವಿ, ಸರ್ಫೇಸಲ್ಲಿ ಇರ್ತೀವಿ, ನಾವು ಮೇಲ್ಗಡೆ ನೋಡ್ತೀವಿ, ಹೌದಾ? ದೇವ್ರ ಕೈಲೇನಿರುತ್ತೆ, ತ್ರಿಶೂಲ ಇರುತ್ತೆ ಅಂತ ಹೇಳಿದೆ. ಅಂದರೆ ಏನಂತ ಅರ್ಥ? ಸೊ ಅದನ್ನೇ ಸಿಂಪಲ್ಲು, ಸರ್ಫೇಸ್ ಟು ಏರ್, ನಾವು ನೆಲದ ಮೇಲಿದ್ವಿ, ದೇವ್ರ ಕೈಲಿ ತ್ರಿಶೂಲ ಇರುತ್ತೆ, ಸೊ ಅದು ದೇವ್ರಲ್ಲಿರ್ತಾನೆ, ಏರ್ ಅಂತಕ್ಕಂಥದ್ದು ಗಾಳಿಲಿರುತ್ತೆ, ದೇವ್ರ ಮೇಲೆ ಬರ್ತಾನೆ. ಅದೇ ಸರ್ಫೇಸ್ ಟು ಏರ್ ಅಂತಕ್ಕಂಥದ್ದು ತ್ರಿಶೂಲ ಅಂತ ಕರಿತೀವಿ. ಸರ್ಫೇಸ್ ಟು ಏರ್ ತ್ರಿಶೂಲು, ಒಂದು ನೆನ್ಪಿಟ್ಕೋತೀರಾ? ಈ ಮೂರು ಸರ್ಫೇಸ್ ಟು ಏರೇ, ತ್ರಿಶೂಲು, ಬರಾಕು, ಆಕಾಶ, ಓಕೆನಾ? ಸೊ ಆದ್ರಿಂದ ಈ ಮೂರಕ್ಕೆ ಮೂರು ಗೊತ್ತಿರಲಿ. ನೆಕ್ಸ್ಟು ಬರಾಕ್ ಏಟ್ ಅಂತ ಹೇಳಿದೆ, ಬರಾಕು ಏಟ್ ಅಂತ ಹೇಳಿದೆ, ಬರಾಕ್ ಏಟ್ ಅಂತ ಇದೆ. ಇವಾಗ ಬರಾಕ್ ಅಂದ ತಕ್ಷಣ ನಮ್ಗೆ ಯಾರು ನೆನಪಿಗೆ ಬರ್ತಾರೆ? ಬರಾಕ್ ಅಂದ ತಕ್ಷಣ ನಮಗೆ ಯಾರು ನೆನಪಿಗೆ ಬರ್ತಾರೆ ಹೇಳ್ತೀರಾ? ಬರಾಕ್ ಅಂದ ತಕ್ಷಣ ನಮ್ಗೆ ಯಾರು ನೆನಪಿಗೆ ಬರ್ತಾರೆ? ಒಬಾಮಾ ನೆನಪಿಗೆ ಬರ್ತಾರೆ. ಬರಾಕ್ ಅಂದ ತಕ್ಷಣ ನಮಗೆ ನೆನಪು ಬರ್ತಕ್ಕಂಥದ್ದು ಅಮೇರಿಕಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬರಾಕ್ ಒಬಾಮಾ ಅವರು, ಹೌದಾ? ಸೊ ಒಬಾಮಾ ಅವರು ಒಂದು ಕಂಟ್ರಿಂದ ಮತ್ತೊಂದು ಕಂಟ್ರಿಗೆ ಹೋಗ್ಬೇಕಂತ ಕೇಳಿದ್ರೆ ನಮ್ಮಂಗೇನು ಬೈಕಲ್ಲಿ ಹೋಗಲ್ಲ, ಕಾರಲ್ಲಿ ಹೋಗಲ್ಲ, ಒಂದು ಕಂಟ್ರಿಂದ ಮತ್ತೊಂದು ಕಂಟ್ರಿಗೆ ಹೋಗ್ಬೇಕಂತ ಕೇಳಿದ್ರೆ ಸೊ ಏರೋಪ್ಲೇನಲ್ಲೇ ಹೋಗ್ತಾರೆ. ಒಂದು ಕಂಟ್ರಿಂದ ಮತ್ತೊಂದು ಕಂಟ್ರಿಗೆ ಹೋಗ್ಬೇಕಂತ ಕೇಳಿದ್ರೆ ಅವರು ಏರೋಪ್ಲೇನಲ್ಲೇ ಹೋಗ್ತಾರೆ, ಹೌದಾ? ಸೊ ಏರೋಪ್ಲೇನು ಮೇಲ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲಿಂದ ಲ್ಯಾಂಡ್ ಆಗಿರುತ್ತೆ? ಏರೋಪ್ಲೇನು ಮೇಲ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲಿಂದ ಲ್ಯಾಂಡ್ ಆಗಿರುತ್ತೆ? ಸೊ ಸರ್ಫೇಸು, ನೆಲದಿಂದ ಲ್ಯಾಂಡ್ ಆಗಿರುತ್ತೆ, ನೆಲದಿಂದ ಲ್ಯಾಂಡ್ ಆಗುತ್ತೆ. ಸೊ ಅದೇನಾಗುತ್ತೆ? ಏರ್ ಹೋಗುತ್ತೆ. ಏರೋಪ್ಲೇನ್ ಅಂತಕ್ಕಂಥದ್ದು ಏರಲ್ಲಿ ಅಂದರೆ ಮೇಲೆ ಗಾಳಿನಲ್ಲಿ ಹೋಗುತ್ತೆ, ಹೌದಾನೆ? ಇಷ್ಟೇ ಸಿಂಪಲ್ಲು. ನೆಲದಿಂದ ಏನಾಗುತ್ತೆ? ಗಾಳಿಗೆ ಹೋಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳಿದೆ ಏನಂತೇಳಿ, ಸರ್ಫೇಸ್ ಟು ಏರ್ ಅಷ್ಟೇ ಬಂತಲ್ಲ. ಇವಾಗ ಬರಾಕಂದ ತಕ್ಷಣ ನಮ್ಗೆ ಯಾರು ನೆನಪಿಗೆ ಬರ್ತಾರೆ? ಒಬಾಮಾ ನೆನಪಿಗೆ ಬರ್ತಾರೆ. ಅವರು ಒಂದು ಕಂಟ್ರಿಂದ ಮತ್ತೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಪ್ಲೇನಲ್ಲಿ ಹೋಗ್ತಾರೆ. ಪ್ಲೇನ್ ಅಂತಕ್ಕಂಥದ್ದು ಸರ್ಫೇಸಲ್ಲಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಅದು
ಗಾಳಿಗೆ ಹೋಗುತ್ತೆ ಮೇಲೆ ಹೋಗುತ್ತೆ ಸೋ ಸರ್ಫೇಸ್ ಟು ಏರ್ ಬಂದ್ಬಿಟ್ಟು ನಾವು ಬರಾಕ್ ಅಂತ ಕರೀತೀವಿ ಆಮೇಲೆ ಇಲ್ಲೊಂದು ವಿಚಾರ ಗೊತ್ತಿರಲಿ ಬರಾಕ್ ಅಂತಕಂತದನ್ನ ಯಾವ ಕಂಟ್ರಿಂದ ತಗೊಂಡಿದ್ದಾರೆ ಅಂತ ಹೇಳಿ ಒಂದ್ಸಲಿ ಎಕ್ಸಾಮಲ್ ಕೇಳಿದಾನೆ ಬರಾಕ್ ಅಂತದನ್ನ ಯಾವ ಕಂಟ್ರಿಂದ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಇಸ್ರೇಲ್ ಇಂದ ಇದೊಂದು ಪಾಯಿಂಟ್ ನೆನಪಿಟ್ಟಿರಿ ಸರಿ ತಗೊಂಡ್ರು ಯಾಕೆ ತಗೊಂಡ್ರು ನಿಮಗೊಂದು ವಿಚಾರ ಗೊತ್ತಿರಬಹುದು ಐಜಿಎಂಡಿಪಿ ಕೇಳಪಟ್ಟಿದ್ದೀರಿ ಅಂತ ಅನ್ಕೋತೀನಿ ಐಜಿಎಂಡಿಪಿನ ಕೇಳಿದ್ದೀರಿ ಅಂತ ತಿಳ್ಕೋತೀನಿ IGMDP ಗೊತ್ತಿರಬಹುದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ IGMDP ಅಂತ ಹೇಳಿದ್ರೆ ಏನು ಕ್ಷಿಪಣಿ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬನ ಸಾಧಿಸೋದಕ್ಕೆ ಅಂತ ಹೇಳಿ ಸೋ ರೂಪಿಸಿಕೊಂಡಿರತಕ್ಕಂತ ಪ್ರೋಗ್ರಾಮ್ ಆಗಿತ್ತು ಇದು 1983 ಟೈಮ್ ಅಲ್ಲಿ ಅವಾಗ ಬಂದಿತ್ತು ಓಕೆನಾ ಸೋ ಇದರ ಅಂಡರ್ ಏನಾಗಿತ್ತು ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸತಕ್ಕಂತದ್ದು ಈ ಒಂದು ಪ್ರೋಗ್ರಾಮ್ ನ ಗುರಿ ಆಗಿತ್ತು ಹಾಗೇನೇ ಇದರ ಅಂಡರ್ ಒಟ್ಟು 5 ಮಿಸೈಲ್ ಗಳನ್ನು ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ 5 ಮಿಸೈಲ್ ನ ಅಭಿವೃದ್ಧಿ ಮಾಡ್ತಾರೆ ಅದಕ್ಕೂ 5 ಕ್ಕೆ 5 ನಿಮಗೆ ಎಲ್ಲ ಸರ್ 1000 ಮಿಸೈಲ್ ಬರ್ತವೆ 100 ಮಿಸೈಲ್ ಬರ್ತವೆ ನಾನು ಹೆಂಗ್ ನೆನಪಿಡ್ಕೋಬೇಕು ಅದಕ್ಕೂ ಸಿಂಪಲ್ ಕೋಡ್ ಇದೆ ಜಸ್ಟ್ ಪಾಟ್ನಾ ಅಂತ ನೆನಪಿಡ್ಕೊಳ್ಳಿ ಇನ್ನೇನಿಲ್ಲ ಜಸ್ಟ್ ಪಾಟ್ನಾ ಅಂತ ನೆನಪಿಡ್ಕೊಂಡ್ರೆ ಮುಗಿತು ಮತ್ತೇನಿಲ್ಲ ಪಿ ಅಂತ ಕೇಳಿದ್ರೆ ಪೃಥ್ವಿ ಅಗ್ನಿ ತ್ರಿಶೂಲ ನಾಗು ಆಕಾಶ ಪೃಥ್ವಿ ಅಗ್ನಿ ತ್ರಿಶೂಲ ನಾಗ ಆಕಾಶ ಈ 5 ಏನಿದು 5 ಏನಿದು ಈ 5 IGMDP ಅಂಡರ್ IGMDP ಅಂತ ಹೇಳಿದ್ರೆ ಕ್ಷಿಪಣಿ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬನ ಸಾಧಿಸೋದಕ್ಕೆ ಅಂತ ಹೇಳಿ ರೂಪಿಸಿಕೊಂಡಿರತಕ್ಕಂತ ಒಂದು ಪ್ರೋಗ್ರಾಮ್ ಅದರ ಅಂಡರ್ 5 ಮಿಸೈಲ್ ಡೆವಲಪ್ಮೆಂಟ್ ಮಾಡ್ತಾರೆ ಸೋ ಅವಾಗ ಅದನ್ನ ನಾವು ಏನಂತ ಹೇಳ್ತೀವಿ ಪಾಟ್ನಾ ಅಂತ ಕರೀತೀವಿ ಪಾಟ್ನಾ ಅಂತ ಹೇಳಿ ಪೃಥ್ವಿ ಅಗ್ನಿ ತ್ರಿಶೂಲ ನಾಗು ಆಕಾಶ ಅಂತ ಹೇಳ್ತೀವಿ ಈ 5 ರಲ್ಲಿ ಇಲ್ಲೇನು ತ್ರಿಶೂಲ ಕಾಣ್ತಾ ಇರಬಹುದು ನಿಮಗೆ ಸೊ ನಾಗಲ್ಲ ಆಕಾಶಲ್ಲ ಪೃಥ್ವಿ ಅಲ್ಲ ಅಗ್ನಿ ಅಲ್ಲ ತ್ರಿಶೂಲ್ ಏನು ನೋಡ್ತಾ ಇದಿರಲ್ಲ ಈ ತ್ರಿಶೂಲ್ ಅಂತಕಂತದ್ದು ಸೊ ಟೆಸ್ಟ್ ಮಾಡಬೇಕಾದ್ರೆ ಏನಾಗಿಲ್ಲ ಕರೆಕ್ಟ್ ಆಗಿ ವರ್ಕ್ ಆಗಲಿಲ್ಲ ಅಂತ ಹೇಳಬಹುದು ತ್ರಿಶೂಲ್ ಅಂತಕಂತದ್ದು ಟೆಸ್ಟ್ ಮಾಡುವಾಗ ಕರೆಕ್ಟ್ ಆಗಿ ಅಂದ್ರೆ ಸೊ ಟಾರ್ಗೆಟ್ ರೀಚ್ ಆಗ್ತಿರಲಿಲ್ಲ ಮಿಸೈಲ್ ಅಂತಕಂತದ್ದು ಇದು ಪೃಥ್ವಿ ಅಂತಕಂತದಲ್ಲ ಅಗ್ನಿನೋ ಅಲ್ಲ ನಾಗಲ್ಲ ಆಕಾಶಲ್ಲ ತ್ರಿಶೂಲ್ ಅಂತಕಂತದ್ದು ತನ್ನ ಟಾರ್ಗೆಟ್ ಅನ್ನ ಏನಾಗ್ತಿರಲಿಲ್ಲ ರೀಚ್ ಆಗ್ತಿರಲಿಲ್ಲ ಆ ಒಂದು ಪರ್ಪಸ್ ಗೆ ಈ ತ್ರಿಶೂಲ್ ಬದಲಾಗಿ ಈ ತ್ರಿಶೂಲ್ ಬದಲಾಗಿ ಸೋ ಇಂಡಿಯಾದವರು ಇಂಪೋರ್ಟ್ ಮಾಡ್ಕೊಂಡಿದ್ದು ಯಾವುದು ಅಂತ ಹೇಳಿದ್ರೆ ಇದೇ ಬರಾಕ್ ಅಂತ ಕರಿತೀವಿ ಇದೇ ಬರಾಕ್ ಸೋ ಇದು ಯಾಕೆ ಬಂತು ಅಂತ ಹೇಳಿದೆ ಅಷ್ಟೇ ಯಾಕೆ ಬಂತು ಅಂತ ಹೇಳಿದೆ ಸೋ ಇದೊಂದು ಬರಾಕ್ ಅಂತಕಂತದ್ದು ನಾ ಹೇಳ್ದಂಗೆ ಇಸ್ರೇಲ್ ಅಂತ ಗೊತ್ತಿರಲಿ ಸರ್ಫೇಸ್ ಟು ಏರ್ ಅನ್ನೋದಕ್ಕೆ ಕೋಡ್ ಹೇಳಿದೆ ಅದೊಂದು ನೆನ್ಪಿಟ್ಟಿರಿ ನೆಕ್ಸ್ಟ್ ಆಕಾಶ ನೆಕ್ಸ್ಟ್ ಯಾವುದು ಅಂತ ಕೇಳಿದ್ರೆ ಆಕಾಶ ಏನಿದು ಆಕಾಶ ಹೆಂಗೆ ನೆನ್ಪಿಡ್ತೀರಿ ಸಿಂಪಲ್ ಅಪ್ಪ ಆಕಾಶ ನೋಡ್ಬೇಕಂದ್ರೆ ಎಲ್ಲಿ ನೋಡ್ತೀವಿ ಫ್ರಂಟ್ ನೋಡ್ತೀವ ನೆಲ ನೋಡ್ತೀವ ಮೇಲ್ ನೋಡ್ತೀವ ನಾ ಎಲ್ಲಿ ನೋಡ್ತೀವಿ ಸೋ ಮೇಲ್ ನೋಡ್ತೀವಿ ನಾವೆಲ್ಲಿರ್ತೀವಿ ಸರ್ಫೇಸ್ ಮೇಲೆ ಇರ್ತೀವಿ ನಾವು ಸರ್ಫೇಸ್ ಮೇಲೆ ಇರ್ತೀವಿ ಮೇಲ್ ನೋಡ್ತೀವಿ ಹೌದಾನೆ ಸೋ ಅಷ್ಟೇ ಸೋ ನಾವು ಸರ್ಫೇಸ್ ಅಲ್ಲಿ ಇರ್ತೀವಿ ಆಕಾಶ ಏರ್ ಎಲ್ಲಿ ಬರುತ್ತೆ ಮೇಲ್ ಬರುತ್ತೆ ಹೌದಾ ಸೋ ಹಾಗೇನೆ ಆಕಾಶ ಅಂತಕ್ಕಂಥದ್ದು ಸರ್ಫೇಸ್ ಟು ಏರ್ ಅಂತ ಕರಿತೀವಿ ಆಕಾಶ ಅಂತಕ್ಕಂಥದ್ದಕ್ಕೆ ಸರ್ಫೇಸ್ ಟು ಏರ್ ಅಂತ ಹೇಳ್ತೀವಿ ಇಷ್ಟೇ ಸಿಂಪಲ್ಲು ಆದ್ರಿಂದ ಇಲ್ಲಿ ನೆಕ್ಸ್ಟ್ ತ್ರಿಶೂಲು ಬರಾಕು ಆಕಾಶ ಇದು ಮೂರು ಬಂದ್ಬಿಟ್ಟು ಸರ್ಫೇಸ್ ಟು ಏರ್ ಹಾಗಾದ್ರೆ ಏರ್ ಟು ಏರ್ ಹೆಂಗೆ ನೆನ್ಪಿಡ್ತೀರಿ ಏರ್ ಟು ಏರೇ ಹೆಂಗೆ ನೆನ್ಪಿಡ್ತೀರಿ ಇವಾಗ ಅಸ್ತ್ರ ಅಂತ ಇದೆ ಏರ್ ಟು ಏರ್ ಯಾವ ಥರ ನೆನ್ಪಿಡ್ತೀರಿ ಸಿಂಪಲ್ಲು ಅಸ್ತ್ರ ಅಂದ ತಕ್ಷಣ ನಮಗೆ ಯಾರು ನೆನಪಿಗೆ ಬರ್ತಾಳೆ ಅಸ್ತ್ರ ಅಂದ ತಕ್ಷಣ ನಮಗೆಲ್ಲ ತ್ರೇತಾಯುಗ ದ್ವಾಪರಯುಗನೇ ನೆನಪಿಗೆ ಬರೋದು ಅಸ್ತ್ರ ಅಂದ ತಕ್ಷಣ ತ್ರೇತಾಯುಗ ದ್ವಾಪರಯುಗ ಬರುತ್ತೆ ಏನು ಈ ಸೈಡಿಂದ ಒಬ್ಬ ಬಾಣ ಬಿಡ್ತಾರೆ ಈ ಸೈಡಿಂದ ಒಬ್ಬರು ಬಾಣ ಬಿಡ್ತಾರೆ ಸೊ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನ ಏನು ಮಾಡ್ತಾ ಇದ್ರು ಯುದ್ಧ ಮಾಡ್ತಾ ಇದ್ರು ಸರಿ ನೀವೇ ಹೇಳಿ ಈ ಸೈಡ್ ಒಬ್ಬರು ಬಾಣ ಬಿಡ್ತಾಯಿದ್ರು ಈ ಸೈಡ್ ಒಬ್ಬರು ಬಾಣ ಬಿಡ್ತಾಯಿದ್ರು ಎರಡು ಅಟ್ಯಾಚ್ ಆಗ್ತಿದ್ದು ಅದು ಸರ್ಫೇಸ್ ಅಲ್ಲಿ ಆಗ್ತಿತ್ತ ಏರ್ ಅಲ್ಲಿ ಆಗ್ತಿತ್ತ ಭೂಮಿ ಒಳಗಾಗ್ತಿತ್ತ ಎಲ್ಲಾಗ್ತಿತ್ತು ಈ ಸೈಡ್ ಒಬ್ಬರು ಶಸ್ತ್ರಗಳನ್ನ ಬಾಣ ಬಿಟ್ಟಾಗ ಎಲ್ಲಾಗ್ತಿತ್ತು ಸೊ ಆಫ್ ಕೋರ್ಸ್ ಏರ್ ಅಲ್ಲಿ ಆಗ್ತಿತ್ತು ಈ ಎಲ್ಲ ಎರಡು ಏರ್ ಇದೆ ಇವಾಗ ನಾನು ಇವಾಗ ನಾವು ನೀವೇ ಯುದ್ಧ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ ಸುಮ್ಮನೆ ಅಸಂಪ್ಷನ್ ಮಾಡ್ಕೊಳ್ಳೋಣ ನಾನು ಈ ಸೈಡಿಂದ ನಾನೇನಾರು ಸೊ ಪಾಶುಪಾಶಾಸ್ತ್ರ ಬಿಟ್ಟೆ ಅಂತ ತಿಳ್ಕೊಳ್ಳಿ ನೀವು ಆ ಕಡೆಯಿಂದ ಒಂದು ಬಾಣ ಬಿಟ್ರಿ ಅಂತ ಕೇಳಿದ್ರೆ ಎರಡೂ ಮೀಟ್ ಆಗ್ತಕ್ಕಂಥದ್ದು ಗಾಳಿನಲ್ಲೇ ಹೌದಾ ಎರಡು ಮೀಟ್ ಆಗ್ತಕ್ಕಂಥದ್ದು ಗಾಳಿನಲ್ಲೇ ಸೊ ಆದ್ರಿಂದ ಏರ್ ಟು ಏರ್ ಅಂತಕ್ಕಂಥದ್ದು ಅಸ್ತ್ರ ಅಂತ ಹೇಳ್ತೀವಿ ಅಷ್ಟೇ ಏರ್ ಟು ಏರ್ ಅಸ್ತ್ರ ಸಿಂಪಲ್ಲು ನಿಮ್ಗೆ ಇಲ್ಲಿ ಎಕ್ಸಾಮಲ್ ಕ್ವಶನ್ ಹೆಂಗಾಗುತ್ತೆ ನಾನು ಇಲ್ಲಿ ಕೊಟ್ಟಾಗೆ ಸೇರ್ ಅದನ್ನು ಗುರುತಿಸಿ ಅಂತ ಹೇಳ್ಬೋದು ಅಥವಾ ಈ ಥರ ಮ್ಯಾಟಫಾಲಿಂಗ್ ಕೊಡ್ಬೋದು ಸರ್ಫೇಸ್ ಟು ಏರು ಏರ್ ಟು ಸರ್ಫೇಸು ಸೊ ಸರ್ಫೇಸ್ ಸರ್ಫೇಸ್ ಈ ಥರ ಕೊಟ್ಬಿಟ್ಟು ಏನು ಮಾಡ್ಬೋದು ನಿಮಗೆ ಕ್ವಶನ್ ಕೇಳ್ಬೋದು ಆದ್ರಿಂದ ಹಿಂಗೆ ನೆನ್ಪಿಟ್ಟಿರಿ ಈ ಅಸ್ತ್ರ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಏನಂತೇಳಿ ಸೊ ಫಸ್ಟು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಏರ್ ಟು ಏರ್ ಮಿಸೈಲ್ ಯಾವ್ದು ಕೇಳಿದ್ರೆ ಅಸ್ತ್ರ ಪ್ರಥಮ ಸ್ವದೇಶಿ ನಿರ್ಮಿತ ಏರ್ ಟು ಏರ್ ಮಿಸೈಲ್ ಯಾವ್ದು ಕೇಳಿದ್ರೆ ಅಸ್ತ್ರ ಅಂತ ಹೇಳ್ತೀವಿ
ಇದೊಂದು ಪಾಯಿಂಟ್ ನೆನಪಿಟ್ಟಿರಿ. ಇದಿಷ್ಟು ಏರ್ ಟು ಏರ್ ಹೇಳಿದೆ, ಸರ್ಫೇಸ್ ಟು ಏರ್ ಹೇಳಿದೆ. ಮತ್ತೆ ಇಲ್ಲೊಂದು ಕ್ವಶನ್ ಆಗ್ಬೋದು ನಿಮಗೆ, ಐ ಜಿ ಎಂ ಡಿ ಪಿ ಅಂಡರ್ ಅಭಿವೃದ್ಧಿಪಡಿಸಿದ ಐದು ಮಿಸೈಲ್ಗಳಲ್ಲಿ ಫಸ್ಟ್ ಅಭಿವೃದ್ಧಿಪಡಿಸಿದ್ದು ಪೃಥ್ವಿ. ಇದೊಂದು ಪಾಯಿಂಟ್ ಗೊತ್ತಿರಲಿ. ಐ ಜಿ ಎಂ ಡಿ ಪಿ ಕಾರ್ಯಕ್ರಮದ ಅಡಿಯಲ್ಲಿ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಫಸ್ಟ್ ಅಭಿವೃದ್ಧಿಪಡಿಸಿದ ಯಾವುದಂತ ಕೇಳಿದ್ರೆ ಪೃಥ್ವಿ ಅಂತ ಹೇಳ್ತೀವಿ. ಸರ್ಫೇಸ್ ಟು ಏರ್ ಹೇಳಿದೆ, ಸರ್ಫೇಸ್ ಟು ಏರ್ ಹೇಳಿದೆ, ಏರ್ ಟು ಏರ್ ಹೇಳಿದೆ. ಮತ್ತೆ ಇನ್ನೊಂದು ಯಾವ್ದು ಮಿಕ್ತ ಅಂತ ಹೇಳಿದ್ರೆ ಸರ್ಫೇಸ್ ಟು ಸರ್ಫೇಸ್ ಒಂದು ಹೇಳಿಲ್ಲ, ಇನ್ನೊಂದು ಸರ್ಫೇಸ್ ಟು ಸರ್ಫೇಸ್. ಹಂಗೆ ಇದಕ್ಕೂ ಸಿಂಪಲ್ ಕೋಡ್ ಹೊಡ್ಸಿದಾವ ಸರ್, ತುಂಬಾ ಸಿಂಪಲ್ ಆಗಿದಾವೆ, ಏನಿಲ್ಲ, ಸರ್ಫೇಸ್ ಟು ಸರ್ಫೇಸ್ ಇದೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಇಲ್ಲಿ. ಹಾಗಾದ್ರೆ ಸರ್ಫೇಸ್ ಟು ಸರ್ಫೇಸ್ ವಿಚಾರಕ್ಕೆ ಬಂದಾಗ ಕ್ರಿಕೆಟ್ ಆಡ್ತೀರಿ ಎಲ್ಲರೂ, ಎಲ್ಲ ಆಡ್ತೀರಿ, ಎಲ್ಲ ಗಾಡಿ ಮೇಲೆ ಆಡ್ತೀರಾ ಅಥವಾ ನೆಲದ ಮೇಲೆ ಆಡೋದು? ಎಲ್ಲರೂ ಸರ್ಫೇಸ್ ಅಲ್ಲಿ ಆಡ್ತಾರೆ, ಕ್ರಿಕೆಟ್ ಆಡ್ತೀರಿ. ಕ್ರಿಕೆಟಲ್ಲಿ ಇಂಟರ್ನ್ಯಾಷನಲ್ಲಿ ನೋಡಿರ್ಬೋದು, ಬೌಲರು ಏನು ಮಾಡ್ತಾನೆ, ಬೌಲ್ ಮಾಡಿದಾಗ ಬ್ಯಾಟ್ಸ್ಮೇನು ಕಾಲಿಗೆ ಪ್ಯಾಡ್ಸ್ ಹಾಕೊಂಡಿರ್ತಾನೆ, ಹೌದಾ? ಬ್ಯಾಟ್ಸ್ಮೇನು ಕಾಲಿಗೆ ಏನು ಮಾಡ್ತಾನೆ, ಪ್ಯಾಡ್ಸ್ ಹಾಕೊಂಡಿರ್ತಾನೆ, ನಿಜ ತಾನೆ? ಪ್ಯಾಡ್ಸ್ ಹಾಕೊಂಡಿರ್ತಾನೆ ಯಾಕಂತ ಹೇಳಿದ್ರೆ ಅವರೇನು ನಮ್ಮಂಗೆ ಗಲ್ಲಿ ಕ್ರಿಕೆಟ್ ಆಡ್ದಂಗೆ ಈಗ ನಿಧಾನಕ್ಕೆ ಎಸೆದ್ಬಿಟ್ಟು ಅವ್ನು ಸಿಕ್ಸ್ ಹೊಡೋದು ಹಂಗಲ್ಲ, 140 150 ಹತ್ತತ್ರ 160 ತನ ಬೌಲಿಂಗ್ ಮಾಡೋರು ಇದ್ದಾರೆ, ಹೌದಾ? ಸೊ ಹಾಗೇನೆ ಅದನ್ನ ಬೌಲರ್ ಮಾಡ್ತಾ ಇರ್ತಕ್ಕಂಥ ಪ್ರಹಾರನ ತಡೆಯೋದಕ್ಕೆ ಅಂತೇಳಿ ಅಥವಾ ಬೌಲರ್ನ ಪ್ರಹಾರನ ಕಂಟ್ರೋಲ್ ಮಾಡ್ಕೊಳಕ್ಕೆ ಅಂತೇಳಿ ಬ್ಯಾಟ್ಸ್ಮ್ಯಾನ್ ಏನು ಮಾಡಿರ್ತಾನೆ, ಕಾಲಿಗೆ ಪ್ಯಾಡ್ಸ್ ಹಾಕೊಂಡಿರ್ತಾನೆ. ಪ್ಯಾಡ್ಸ್ ಅಂತ ಯಾಕೆ ಬರ್ದೆ, ಬಹುವಚನ ಅಲ್ಲ, ಗುರು ಶಿಷ್ಯರು ಫಿಲಮ್ ಅಲ್ಲಿ ನೋಡ್ದಂಗೆ ಬಾಗ್ಲುಗಳು ಅಂತ ಹೇಳಿದ್ರು, ಬಾಗ್ಲುಗಳು ಅಂತ ಹೇಳಿದ್ರೆ ಬಹುವಚನ ಬಾಗ್ಲುಗಳು ಅಂತ ಹೇಳ್ರ ಅಂತ ಹೇಳ್ಬಿಟ್ಟು, ಸೊ ಎಲ್ಲ ಬಾಗ್ಲು ಹಾಕೋಬೇಕಿತ್ತು ಅಂತ ಹೇಳ್ತಾರೆ ನೋಡಿ ಗುರು ಶಿಷ್ಯರು ಫಿಲಮಲ್ಲಿ. ಸೇಮ್ ಹಾಗೇನೆ ಕಿಟಕಿಗಳು ಕುಟುಕಗಳು ಹೆಂಗಸಗಳು ಗಂಡಸಗಳು ಅಂತ ಹೇಳೋ ಫಿಲಮಲ್ಲಿ ಡೈಲಾಗ್ ನೋಡಿರ್ಬೋದು ನೀವು. ಹಾಗೇನೆ ಈ ಪ್ಯಾಡ್ಸ್ ಅಂತಕ್ಕಂಥದ್ದನ್ನ ಪ್ಯಾಡ್ಸ್ ಅಂತ ಯಾಕೆ ಎರಡು ಕಾಲಿಗೆ ಹಾಕೊಂಡಿರ್ತ ಅದಕ್ಕೆ ಪ್ಯಾಡ್ಸ್ ಅಂತ ಕರೆದೆ. ಪ್ಯಾಡ್ಸ್ ಯಾಕೆ ಹಾಕೊಂಡಿದ್ದಾರೆ, ಸೊ ಬೌಲರ್ನ ಸೊ ಪ್ರಹಾರನ ತಡ್ಕೊಳ್ಳೋದಕ್ಕೆ ಅಥವಾ ಪ್ರಹಾರದಿಂದ ಯಾವುದೇ ಎಫೆಕ್ಟ್ ಆಗದೇ ಇರಲ್ಲ ಕಾರಣಕ್ಕೆ ಪ್ಯಾಡ್ಸ್ ಹಾಕೊಂಡಿರ್ತಾರೆ, ಹೌದಾ? ಸೊ ಸರ್ಫೇಸ್ ಟು ಸರ್ಫೇಸ್ಗೆ ಇರ್ತಕ್ಕಂಥ ಮಿಸೈಲ್ ಇದು, ನಾನೇ ಸುಮ್ಮನೆ ಹೇಳಿಲ್ಲ, ಸರ್ಫೇಸ್ ಟು ಸರ್ಫೇಸ್ಗೆ ಇರ್ತಕ್ಕಂಥ ಎಕ್ಸಾಂಪಲ್ ಯಾವ್ದು ಕೇಳಿದೆ ಇದೇನೆ. ಸೊ ಪ್ರಹಾರ ಅಂತಕ್ಕಂಥದ್ದು ಒಂದು ಸರ್ಫೇಸ್ ಟು ಸರ್ಫೇಸ್ ಎಕ್ಸಾಂಪಲ್ ಯಾವುದಂತ ಹೇಳಿದ್ರೆ ಒಂದು ಪ್ರಹಾರ ಅಂತ ಹೇಳ್ತೀವಿ, ಓಕೆನಾ? ನೆಕ್ಸ್ಟು ಮತ್ತೊಂದು ಇದೊಂದು ಎ ಅಂತ ಕೇಳಿದ್ರೆ ಅಗ್ನಿ ಅಂತ ಕರಿತೀವಿ, ಎ ಅಂದರೆ ಅಗ್ನಿ ಅಂತ ಹೇಳ್ತೀವಿ. ಡಿ ಅಂತ ಕೇಳಿದ್ರೆ ಧನುಷ್ ಅಂತ ಕರಿತೀವಿ, ಎಸ್ ಅಂತ ಕೇಳಿದ್ರೆ ಶೌರ್ಯ ಅಂತ ಹೇಳ್ತೀವಿ, ಎಸ್ ಅಂತ ಕೇಳಿದ್ರೆ ಶೌರ್ಯ ಅಂತ ಕರಿತೀವಿ. ಇನ್ನು ಪಿ ಅಂತ ಕೇಳಿದ್ರೆ ಪೃಥ್ವಿ ಅಂತ ಹೇಳ್ತೀವಿ, ಇನ್ನು ಪಿ ಅಂತ ಕೇಳಿದ್ರೆ ಪೃಥ್ವಿ ಅಂತ ಕರಿತೀವಿ. ಇಷ್ಟೇ ಸರ್ಫೇಸ್ ಟು ಸರ್ಫೇಸು. ನೋಡಿ ಎಷ್ಟೊಂದು ಮಿಸೈಲ್ ಬಂತು, ಸಿಂಪಲ್ ಆಗಿ ಅರ್ಥ ಆಯ್ತಲ್ಲ. ಪ್ರಹಾರ ಪ್ಯಾಡ್ಸ್ ಅಂತ ಹೇಳಿದೆ, ಪ್ರಹಾರ ಅಂತ ಕೇಳಿದ್ರೆ ಅದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲು, ಹಾಗೆಯೇ ಪೃಥ್ವಿ ಅಂತ ಕೇಳಿದ್ರೆ, ಸೊ ಪ್ಯಾಡ್ಸ್ ಅಂತ ಕೇಳಿದ್ರೆ ಪೃಥ್ವಿ, ಅಗ್ನಿ, ಧನುಷು, ಶೌರ್ಯ ಅಂತ ಹೇಳ್ತೀವಿ. ಇದಿಷ್ಟು ಬಂದ್ಬಿಟ್ಟು ಸರ್ಫೇಸ್ ಟು ಸರ್ಫೇಸ್ ಅಂತೇಳಿ ಹೇಳೋದು. ಇಷ್ಟೊತ್ತವರೆಗೂ ಮಿಸೈಲ್ ಮಿಸೈಲ್ ಅಂತ ಹೇಳಿರಿ, ಹಾಗಾದರೆ ಮಿಸೈಲ್ ಅಂದರೆ ಹೆಂಗಿರುತ್ತೆ ಸರ್, ಅದು ರಾಕೆಟ್ಗೂ ಮಿಸೈಲ್ಗೂ ಏನು ರೆಫರೆನ್ಸು ಅಂತ ನಿಮಗೆ ಡೌಟ್ ಬರ್ಬೋದು. ಸಿಂಪಲಾಗಿ ಅದನ್ನು ಹೇಳ್ತೀನಿ ನೋಡಿ ಇಲ್ಲಿ. ಮಿಸೈಲಲ್ಲಿ ಬರ್ತಕ್ಕಂಥದ್ದು ಒಟ್ಟು ಎರಡು ಟೈಪು ಮಿಸೈಲ್ ಅಂತ ಕೇಳಿದ್ರೆ ಸಿಂಪಲ್ಲಪ್ಪ. ರಾಕೆಟ್ ನೋಡಿದ್ದೀರಿ, ಸ್ಯಾಟಲೈಟ್ನ ಕ್ಯಾರಿ ಮಾಡಿದ್ರೆ ಅದನ್ನ ರಾಕೆಟ್ ಅಂತ ಕರಿತೀವಿ, ಬಾಂಬ್ನ ಕ್ಯಾರಿ ಮಾಡಿದ್ರೆ ಅದನ್ನು ಮಿಸೈಲ್ ಅಂತ ಹೇಳ್ತೀವಿ. ಸ್ಯಾಟಲೈಟ್ ಕ್ಯಾರಿ ಮಾಡಿದ್ರೆ ಅದೇ ರಾಕೆಟು, ಬಾಂಬ್ ಕ್ಯಾರಿ ಮಾಡಿದ್ರೆ ಅದೇ ಮಿಸೈಲು. ಹಾಗಾದರೆ ಇಲ್ಲಿ ಮಿಸೈಲ್ ಅಂತ ಹೇಳಿದ್ರೆ ಹೇಳೋದಲ್ಲ ಏನಿದು, ಒಂದು ಮಿಸೈಲ್ ಬರ್ತಕ್ಕಂಥದ್ದು ಬ್ಯಾಲಿಸ್ಟಿಕ್ ಅಂತ ಹೇಳ್ತೀವಿ, ಮತ್ತೊಂದು ಮಿಸೈಲು ಇಲ್ಲಿ ನೋಡ್ತಾ ಇರ್ಬೋದು ಕ್ರೂಸ್ ಮಿಸೈಲ್ ಅಂತ ಕರಿತೀವಿ. ಮಿಸೈಲ್ ಒಟ್ಟು ಎರಡು ಟೈಪ್ ಬರುತ್ತೆ, ಒಂದು ಬ್ಯಾಲಿಸ್ಟಿಕ್ಕು ಮತ್ತೊಂದು ಕ್ರೂಸ್ ಮಿಸೈಲ್ ಅಂತ ಹೇಳ್ತೀವಿ. ಸೊ ಏನಿದು ಬ್ಯಾಲಿಸ್ಟಿಕ್ಕಿಗೂ ಕ್ರೂಸ್ ಮಿಸೈಲ್ ಏನು, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬ್ಯಾಲಿಸ್ಟಿಕ್ ಅಂತಕ್ಕಂಥದ್ದು ಈ ಡೈರೆಕ್ಷನ್ ಇದೆ, ಕ್ರೂಸ್ ಅಂತಕ್ಕಂಥದ್ದು ಈ ಡೈರೆಕ್ಷನ್ ಇದೆ. ಅದು ಹಂಗಲ್ಲ, ಸಿಂಪಲ್ಲು, ಒಂದು ಕಡೆಯಿಂದ ಲಾಂಚ್ ಮಾಡಿದ್ಮೇಲೆ ತನ್ನ ಟಾರ್ಗೆಟ್ನ ರೀಚ್ ಆಗೋವರೆಗೂ ವಾತಾವರಣದಲ್ಲೇ ಸ್ಟೇ ಇದ್ರೆ, ಇನ್ನು ನೋಡಿಲಿ ಇದಿಷ್ಟು ಅಟ್ಮಾಸ್ಫಿಯರ್ನ ತಿಳ್ಕೊಳ್ಳಿ, ಇದಿಷ್ಟು ಅಟ್ಮಾಸ್ಫಿಯರ್ನ ತಿಳ್ಕೊಳ್ಳಿ, ಇದಿಷ್ಟು ಅಟ್ಮಾಸ್ಫಿಯರು ಲಾಂಚ್ ಮಾಡಿದ್ಮೇಲೆ ತನ್ನ ಟಾರ್ಗೆಟನ್ನು ರೀಚ್ ಆಗೋವರೆಗೂ ವಾತಾವರಣದಲ್ಲೇ ಸ್ಟೇ ಇದ್ದರೆ ಅದಕ್ಕೆ ನಾವು ಕ್ರೂಸ್ ಮಿಸೈಲ್ ಅಂತ ಕರಿತೀವಿ. ನೋಡಿಲಿ ಇಲ್ಲೇ ಹೋಗುತ್ತೆ, ಸೊ ಇದೆ ಭೂಮಿಗೆ ಈ ಒಂದು ಡೈರೆಕ್ಷನಲ್ಲಿ, ಸೊ ಈ ಥರ ಹೋಗುತ್ತೆ. ಒಂದು ವೇಳೆ ಲಾಂಚ್ ಮಾಡಿದ್ಮೇಲೆ ಅದು ವಾತಾವರಣದಿಂದ ಆಚೆ ಹೋಗಿ ಮತ್ತೆ ವಾತಾವರಣಕ್ಕೆ ಎಂಟ್ರಿ ಆದರೆ ಅದಕ್ಕೆ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ವಾತಾವರಣದಿಂದ ಆಚೆ ಹೋಗಿ ಮತ್ತೆ ವಾತಾವರಣಕ್ಕೆ ಎಂಟ್ರಿ ಆದರೆ ಅದಕ್ಕೆ ನಾವು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಕ್ರೂಸ್ ಮಿಸೈಲ್ ಅಂತ ಕೇಳಿದ್ರೆ ವಾತಾವರಣದಲ್ಲಿ ಸ್ಟೇ ಇದ್ರೆ ಕ್ರೂಸ್ ಮಿಸೈಲು. ಮತ್ತು ಇನ್ನೊಂದು ಇವೆರಡಕ್ಕಿರ್ತಕ್ಕಂಥ ಪ್ರಮುಖ ಡಿಫ್ರೆನ್ಸ್ ಏನು, ಕ್ರೂಸ್ ಮಿಸೈಲ್ ಅಂತಕ್ಕಂಥದ್ದು ಅಕ್ಯುರೇಸಿ ಇದೆ,
ಅಕ್ಯುರಸಿ ಚೆನ್ನಾಗಿರುತ್ತೆ. ಅಂದ್ರೆ ನೀವು ನಿಮ್ಗೆ ಸಿಂಪಲ್ ಹೇಳ್ಬೇಕಂತ ಹೇಳಿದ್ರೆ ಇವಾಗ ಥರ್ಡ್ ಮೇನು ಥರ್ಡ್ ಕ್ರಾಸ್ಗೆ ಹೋಗಿ ಓಕೆ ಮೂರನೇ ಮನೆಗೆ ಏನ್ ಮಾಡಪ್ಪ ಹೋಗಿ ಬ್ಲಾಸ್ಟ್ ಮಾಡುವಂತ ಲಾಂಚ್ ಮಾಡಿದೀರಿ ಅಂತ ತಿಳ್ಕೊಳ್ಳಿ. ಯಾವುದೋ ಕಂಟ್ರಿ ವಿಚಾರ ಬೇಡ ಇಲ್ಲಿ. ಸೊ ಓಕೆನಾ, ಥರ್ಡ್ ಮೇನು ಥರ್ಡ್ ಕ್ರಾಸು ಮೂರನೇ ಮನೆಗೆ ಹೋಗಿ ನೀವೇನು ಮಾಡು ಬ್ಲಾಸ್ಟ್ ಮಾಡು ಅಂತ ಹೇಳಿರ್ತೀರಿ ಅಥವಾ ಸೊ ಲಾಂಚ್ ಮಾಡಿರ್ತೀರಿ. ಇದೇನಾಗುತ್ತೆ, ಕರೆಕ್ಟಾಗಿ ಹೋಗ್ಬಿಟ್ಟು ಕ್ರೂಸ್ ಮಿಸೈಲ್ ಅಂತಕ್ಕಂಥದ್ದು ಥರ್ಡ್ ಮೇನ್ ಥರ್ಡ್ ಕ್ರಾಸು ಮೂರನೇ ಮನೆಗೆ ಹೋಗಿ ಬೀಳುತ್ತೆ ಅಂತ ಅರ್ಥ. ಅಕ್ಯುರೇಸಿ ಇರುತ್ತೆ, ಬಟ್ ಬ್ಯಾಲೆಸ್ಟಿಕ್ ಮಿಸೈಲ್ಗೆ ಅಕ್ಯುರೇಸಿ ಇರಲ್ಲ. ಅದು ಥರ್ಡ್ ಮೇನ್ ಥರ್ಡ್ ಕ್ರಾಸ್ಗಾರು ಹೋಗ್ಬೋದು, ಪಕ್ಕ ಫೋರ್ತ್ ಮೇನ್ ಫೋರ್ತ್ ಕ್ರಾಸ್ಗಾರು ಹೋಗ್ಬೋದು, ಅಥವಾ ಈ ಕಡೆ ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್ಗಾರು ಬೀಳ್ಬೋದು. ಅಂದರೆ ಅಕ್ಯುರೇಸಿ ಕಂಡುಬರಲ್ಲ. ಯಾಕೆ ಸರ್ ಹಂಗೆ? ಕ್ರೂಸ್ ಮಿಸೈಲ್ ಅಕ್ಯುರೇಸಿ ಇದೆ, ಬ್ಯಾಲೆಸ್ಟಿಕ್ ಮಿಸೈಲ್ ಯಾಕೆ ಅಕ್ಯುರೇಸಿ ಕಂಡುಬರಲ್ಲ? ಯಾಕೆ ಅಂತ ಕೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ಬ್ಯಾಲೆಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ವಾತಾವರಣದಿಂದ ಆಚೆ ಹೋಗಿ ಮತ್ತೇನಾಗುತ್ತೆ, ವಾತಾವರಣಕ್ಕೆ ಎಂಟ್ರಿ ಆಗುತ್ತೆ. ಅದು ವಾತಾವರಣಕ್ಕೆ ಎಂಟ್ರಿ ಆಗಬೇಕಾದ್ರೆ ಫ್ರಿಕ್ಷನ್ ಘರ್ಷಣೆ ಗಾಳಿ ಘರ್ಷಣೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಗಾಳಿ ಘರ್ಷಣೆ ಜಾಸ್ತಿ ಇರೋದ್ರಿಂದ ಅದು ಎಂಟ್ರಿ ಆಗಬೇಕಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅದು ಬಂದು ಟಾರ್ಗೆಟು ಇಲ್ಲಿಗಾರ ರೀಚ್ ಆಗ್ಬೋದು, ಅಥವಾ ಎಂಟ್ರಿ ಆಗಿ ಗಾಳಿ ಘರ್ಷಣೆಯಿಂದ ಸೊ ಪಕ್ಕಕ್ಕಾರ ಹೋಗಿ ಬೀಳ್ಬೋದು. ಸೊ ಇದು ಕ್ರೂಸ್ ಮಿಸೈಲ್ಗೂ ಬ್ಯಾಲೆಸ್ಟಿಕ್ಗೆ ಇರತಕ್ಕಂಥ ಮೇನ್ ಡಿಫ್ರೆನ್ಸು. ಇದರದ್ದು ಇನ್ನೂ ತುಂಬ ಬರುತ್ತೆ, ಡಿಫೆನ್ಸ್ ಟೆಕ್ನಾಲಜಿ ಎಲ್ಲ ತುಂಬ ಇದೆ, ಮತ್ತು ವಿಡಿಯೋಸ್ ಇನ್ನ ಮೇಲೆ ಕಂಟಿನ್ಯೂಟಿ ಇರುತ್ತೆ ನಿಮಗೆ. ಆವಾಗ ನಿಮಗೆ ಬ್ಯಾಲೆಸ್ಟಿಕ್ ಮಿಸೈಲ್ದು ಕ್ರೂಸ್ ಮಿಸೈಲು ಸಪ್ರೇಟಾಗಿ ಇನ್ನೊಂದ್ಸಲ ಮಾಡೋಣ. ಜಸ್ಟ್ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇಮೇಜ್ ಹಾಕೊಂಡು ಮಿಸೈಲ್ ಹೇಳ್ದಲ್ಲ, ಬ್ಯಾಲೆಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಹೇಳಿದೆ. ಇದಿಷ್ಟು ಬ್ಯಾಲೆಸ್ಟಿಕ್ ಮತ್ತು ಕ್ರೂಸ್ ಇದು. ಐ ಹೋಪ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಸಿಂಪಲ್ ಇರುತ್ತೆ. ಸರ್ಫೇಸ್ ಟು ಸರ್ಫೇಸ್ ಟು ಏರ್ ಟು ಸರ್ಫೇಸ್ ಹೇಳಿದೆ, ಓಕೆನಾ? ಸೊ ಏರ್ ಟು ಏರ್ ಹೇಳಿದೆ. ಇದೆಲ್ಲನೂ ಸಿಂಪಲ್ ಮೆಥಡ್ ಅದು ಹೇಳಿದ್ದೀನಿ, ಸ್ವಲ್ಪ ನೋಟ್ ಮಾಡಿಕೊಂಡು ಸೊ ನೋಡ್ಕೊಂಡೋಗಿ. ನೆಕ್ಸ್ಟ್ ಕ್ವಶನ್ ನೋಡಿ.